नमस्कार वीक्षकरे, सुलभ गणित चैनल के स्वागत। इंदु नानु 9ने तरगति विद्यार्थिगळिगागि अध्याय 13 मेल्मे विस्तीर्णगळु मत्तु घनफलगळु अदरल्ली अभ्यास 13.3 र बग्गे विवरणेयन्न कोड्ता इद्दीनि। नोडि कोट्टिरुवंतह प्रश्नेयन्न सरियागि ओद्कोंडु अदक्के तक्कदादंत ओंदु परिहारवन्न हुडुकोण। इल्लि कोट्टिरुवंतह प्रश्ने एनिदे नोडि, ई प्रश्नेगे परिहारवन्न नोडबेकाद्रे मोदलने प्रश्ने एरडु प्रश्नेगळन्न ಮೊದಲನೇ ಪ್ರಶ್ನೆ ಏನಿದೆ ನೋಡಿ, ಒಂದು ಶಂಕುವಿನ ಪಾದದ ವ್ಯಾಸವು 10.5 ಸೆಂಟಿಮೀಟರ್. ಸೊ ಇಲ್ಲಿ ಒಂದು ಶಂಕುವನ್ನು ನಾನು ಡ್ರಾ ಮಾಡ್ತಾ ಇದ್ದೀನಿ ನೋಡಿ. ಇದು ಒಂದು ಶಂಕು, ಈ ಶಂಕುವಿನ ಪಾದದ ವ್ಯಾಸವು, ವ್ಯಾಸ ಎಷ್ಟು ಕೊಟ್ಟಿದ್ದಾರೆ 10.5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ, ಮತ್ತು ಅದರ ಊರಿ ಎತ್ತರವು 10 ಸೆಂಟಿಮೀಟರ್. ಇಲ್ಲಿ ನೋಡಿ, ಇದು ನಾವು ಎಚ್ ಅಂತ ಕರಿತೀವಿ, ಇದಕ್ಕೆ ಎಲ್ ಅಂತ ಕರಿತೀವಿ, ಊರಿ ಎತ್ತರ ಕೊಟ್ಟಿದ್ದಾರೆ. ಹಾಗಾಗಿ ನೋಡಿರಿ, ವ್ಯಾಸ ಅಂತಂದರೆ ಡಿ, ಎಷ್ಟು ಕೊಟ್ಟಿದ್ದಾರೆ 10.5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಇದನ್ನು ನಾವು ತ್ರಿಜ್ಯಕ್ಕೆ ಕನ್ವರ್ಟ್ ಮಾಡಬೇಕು, ತ್ರಿಜ್ಯ ಅಥವಾ ಆರ್ ಅಂತ ಕರಿತೀವಿ. ಸೊ ಇದಕ್ಕೆ 10.5 ಭಾಗಿಲೆ 2 ಭಾಗಕಾರ ಮಾಡಬೇಕು. ಸೊ 2 5 10 2 2. ಸೊ ಇದರ ತ್ರಿಜ್ಯ ಎಷ್ಟು ಬರ್ತಾ ಇದೆ ಅಂತಂದರೆ 5.25 ಸೆಂಟಿಮೀಟರ್ ಅಂತ ಬರ್ತಾ ಇದೆ. ಸೊ ಹಾಗಾಗಿ ಊರೆ ಎತ್ತರ ಅಂತ ಕೊಟ್ಟಿದ್ದಾರೆ, ಊರೆ ಎತ್ತರ. ಊರೆ ಎತ್ತರ ಅಂದರೆ ಎಲ್ ಅಂತ ಅರ್ಥ. ಹಸಿರು ಎಷ್ಟು ಕೊಟ್ಟಿದ್ದಾರೆ ಅಂದರೆ 10 ಸೆಂಟಿಮೀಟರ್. ಈಗ ನಮಗೆ ಕೇಳಿರುವಂಥ ಪ್ರಶ್ನೆ, ವಕ್ರ ಮೇಲ್ಮೆ ವಿಸ್ತೀರ್ಣವನ್ನು ಕಂಡುಹಿಡಿರಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಶಂಕುವಿನ ವಕ್ರ ಮೇಲ್ಮೆ ವಿಸ್ತೀರ್ಣ, ವಕ್ರ ಮೇಲ್ಮೆ ವಿಸ್ತೀರ್ಣ, ನಮಗೆ ಸೂತ್ರ ಏನಿದೆ ಅಂತಂದರೆ ಪೈ ಆರ್ ಎಲ್ ಅಂತ ಇದೆ, ಪೈ ಆರ್ ಎಲ್ ಅದಾ. ಸೊ ಪೈ ಅಂದರೆ ನಮಗೆ ಗೊತ್ತಿರೋ ಪ್ರಕಾರ 22/7 ಗುಣಿಲೆ. ನೋಡಿ ತ್ರಿಜ್ಯ ರೇಡಿಯಸ್ ಎಷ್ಟು ಬಂದಿದೆ, 5.25 ಸೆಂಟಿಮೀಟರ್, ಮತ್ತು ಓರೆ ಎತ್ತರ, ಓರೆ ಎತ್ತರ 10 ಸೆಂಟಿಮೀಟರ್ ಅಂತ ಇದೆ. ಸೊ ಹಾಗಾಗಿ ಇಲ್ಲಿ ನೋಡಿ, 7 1 7 7 7 49 49 ಅಂದರೆ 3 ಉಳಿತು, 7 5 35. ಸೊ ಇಲ್ಲಿ ನೋಡಿ, ಇವಾಗ 22 ಗುಣಿಲೆ ಇದನ್ನು 10 ಗುಣಿಸಿದಾಗ ನಮಗೆ 7.5 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರುತ್ತೆ. ಸೊ ಹಾಗಾಗಿ ಇವಾಗ 22 ಮತ್ತು 7.5 ಗುಣಿಸಬೇಕು. 22 7.5 2 10 2 14 1 15. ಸೊ 150 5 1 6. ಸೊ ಎಷ್ಟು ಬರ್ತಾ ಇದೆ ಅಂತಂದರೆ, ಒಂದು ಸಂಖ್ಯೆ ಹಿಂದ್ಗಡೆ 0 ಅಂತಂದರೆ ಪೈ ಆರ್ ಎಲ್ 10 ಸೆಂಟಿಮೀಟರ್ ಅಂತ 5.25 ಇದೆಯಲ್ಲ. ಸೊ 5.25 ಭಾಗಕಾರಣ 7.5. ಸೊ ಎಷ್ಟು ಬರ್ತಾ ಇದೆ ಅಂದರೆ 165 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರುತ್ತೆ. ಅಂತಂದರೆ ನಮಗೆ ಶಂಕುವಿನ ವಕ್ರ ಮೇಲ್ಮೆ ವಿಸ್ತೀರ್ಣ ಕೇಳಿದ್ದಾರೆ. ಶಂಕುವಿನ ವಕ್ರ ಮೇಲ್ಮೆ ವಿಸ್ತೀರ್ಣ 165 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರ್ತಾ ಇದೆ. ಇನ್ನು ಅದೇ ರೀತಿಯಾಗಿ 2ನೇ ಪ್ರಶ್ನೆಗೆ ವಿವರಣೆಯನ್ನು ನೋಡೋಣ. ಸೊ ಇವಾಗ 2ನೇ ಪ್ರಶ್ನೆಗೆ ಪರಿಹಾರವನ್ನು ನೋಡೋಣ. ಸೊ 2ನೇ ಪ್ರಶ್ನೆಗೆ ಹೋಗುವುದಕ್ಕಿಂತ ಮುಂಚಿತವಾಗಿ ಕೊಟ್ಟಿರತಕ್ಕಂತಹ ವಸ್ತು ಏನೇನಿವೆ ಅಂತ ನೋಡೋಣ. ಕೊಟ್ಟಿರುವ ಬೆಲೆಗಳು, ಒಂದು ಶಂಕುವಿನ ಓರೆ ಎತ್ತರ. ಓರೆ ಎತ್ತರ ಅಂತಂದರೆ ನಾವೇನಂತ ಬರ್ಕೊಳ್ತೀವಿ ಅಂತಂದರೆ ಎಲ್ ಅಂತ ಬರ್ಕೊಳ್ತೀವಿ. ಎಲ್ ಸಮನಾಗಿದೆ ಎಷ್ಟು, 21 ಮೀಟ್ರ್ ಅಂತ ಕೊಟ್ಟಿದ್ದಾರೆ. ಮತ್ತು ಅದರ ಪಾದದ ವ್ಯಾಸ, ವ್ಯಾಸ ಅಂದರೆ ಡಿ ಅಂತ. ಸೊ ಡಿ ಸಮನಾಗಿದೆ ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ 24 ಮೀಟ್ರ್ ಅಂತ ಕೊಟ್ಟಿದ್ದಾರೆ. ಇದನ್ನು ರೇಡಿಯಸ್ಗೆ ನಾವು ಕನ್ವರ್ಟ್ ಮಾಡಬೇಕು. ಸೊ 24/2 ಮಾಡಿದಾಗ ನಮಗೆ 12 ಮೀಟ್ರ್ ಅಂತ ಬರುತ್ತೆ. ಸೊ ಇಲ್ಲಿ ನಮಗೆ ಕೊಟ್ಟಿರುವಂಥದ್ದು ಏನು, ಶಂಕುವಿನ ಪೂರ್ಣ ಮೇಲ್ಮೆ ವಿಸ್ತೀರ್ಣವನ್ನು ಕೇಳಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಶಂಕುವಿನ ಪೂರ್ಣ ಮೇಲ್ಮೆ ವಿಸ್ತೀರ್ಣ, ಪೂ ಅಂದರೆ ಅರ್ಥ ಮಾಡ್ಕೊಳ್ಳಿ, ಪೂರ್ಣ ಮೇಲ್ಮೆ ವಿಸ್ತೀರ್ಣ ಅಂತ. ಸೊ ಹೌದಾ. ಸೊ ಇಲ್ಲಿ ನಮಗೆ ಸೂತ್ರ ಏನಿದೆ, ಪೈ ಆರ್ ಇಂಟು ಎಲ್ ಪ್ಲಸ್ ಆರ್ ಅಥವಾ ಆರ್ ಪ್ಲಸ್ ಎಲ್ ಅಂತ ಇದೆ. ಪೈ ಆರ್ ಇಂಟು ಆರ್ ಪ್ಲಸ್ ಎಲ್ ಅಥವಾ ಎಲ್ ಪ್ಲಸ್ ಆರ್. ಸೊ ಪೈನ ಬೆಲೆ ನಮಗೆ ಗೊತ್ತಿರೋ ಪ್ರಕಾರ 22/7 ನೋಡಿ, ತ್ರಿಜ್ಯ ಎಷ್ಟಿದೆ 12 ಮೀಟರ್ ಅಂತ ಇದೆ. ಸೊ ಇದು 12 ಮೀಟರ್ ಪ್ಲಸ್ ಓರೆ ಎತ್ತರ ಎಷ್ಟಿದೆ ಅಂತಂದರೆ 21 ಮೀಟರ್ ಅಂತ ಇದೆ. ಸೊ ಹಾಗಾಗಿ ಇಲ್ಲಿ ನೋಡಿ, 22/7 ಗುಣಿಲೆ 12 ಗುಣಿಲೆ 12 ಪ್ಲಸ್ 21 ಎಷ್ಟಾಯಿತು ಅಂತಂದರೆ 33 ಅಂತ ಬರ್ತಾ ಇದೆ.
सो संख्ये गुणिसि 7 रिंद भागिसबेकु सो 22 गुणिले 12 22 गुणिले 12 12 ಆದ್ಲೇ 24 12 24 25 26 ಆಯ್ತು ಮತ್ತೆ ಗುಣಿಲೆ 33 ರಿಂದ ಮಾಡಬೇಕು 3 4ಲೇ 12 3 6ಲೇ 18 1 19 3 7ಲೇ 6 1 7 ಪ್ಲಸ್ 792 7 11 17 सो ಎಷ್ಟು ಬರ್ತಾ ಇದೆ ಅಂತಂದ್ರೆ 8712 ಮೀಟರ್ ಸ್ಕ್ವೇರ್ ಭಾಗಿಲೆ 7 ಭಾಗಿಲೆ 7 ಸೋ ಇದನ್ನ ನಾವು 7 ರಿಂದ ಭಾಗಿಸಿದಾಗ ನಮಗೆ ಎಷ್ಟು ಬರುತ್ತೆ ನೋಡಿ ಸೊ ಬೇಕಾದ್ರೆ ಭಾಗಾಕಾರ ಇಲ್ಲೇ ಮಾಡೋಣ ಈ ಎಷ್ಟು ಇದೆ ನೋಡಿ 8712 ಭಾಗಿಲೆ 7 7 ಅಂದ್ರೆ 7 1 ಉಳಿತು 7 2 ಲೇ 14 3 ಉಳಿತು 7 4 ಲೇ 28 3 ಉಳಿತು 7 4 ಲೇ 28 ಅಂದ್ರೆ 12 4 4 0 ಬರ್ತಾ ಇದೆ ಅಂತಂದ್ರೆ 1244 ನಾಲ್ಕು ಭಾಗಿಲೆ 7 ಮೀಟರ್ ಸ್ಕ್ವೇರ್ ಅಂತ ಬರುತ್ತೆ ಸೋ ಹಾಗಾಗಿ ಈ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ 1244 ಪೂರ್ಣ 4 ಭಾಗಿಲೆ 7 ಮೀಟರ್ ಸ್ಕ್ವೇರ್ ಅಂತ ಬರ್ತಾ ಇದೆ ಇಲ್ಲಿಗೆ ಏನಾಯ್ತು ಅಂದ್ರೆ ಎರಡನೇ ಪ್ರಶ್ನೆ ಕೂಡ ಮುಕ್ತಾಯ ಆಯ್ತು ಇನ್ನು ಮೂರನೇ ಮತ್ತು ನಾಲ್ಕನೇ ಪ್ರಶ್ನೆ ಬೇಕಾದರೆ ಮುಂದಿನ ವಿಡಿಯೋ ತನಕ ವೇಟ್ ಮಾಡಿ ಅಲ್ಲಿವರೆಗೂ ಧನ್ಯವಾದಗಳು ಶುಭ ದಿನ